ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್. ಇದು ಆಫ್ರಿಕಾ ಖಂಡದ ದೇಶಗಳಲ್ಲಿ ಬಹಳ ಪ್ರಚಲಿತವಿರುವಂತಹ ಕಥೆ. ಒಮ್ಮೆ ಒಬ್ಬ ಪ್ರವಾಸಿ ಆಫ್ರಿಕಾ ಖಂಡವನ್ನು ನೋಡಲು ಬರ್ತಾನೆ. ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಕಂಡು, ಅಲ್ಲಿಯ ಕಾಡುಗಳಲ್ಲಿದ್ದ ಅಸಂಖ್ಯ ಪ್ರಾಣಿ ಸಮೂಹಗಳನ್ನು ಕಂಡು ತುಂಬ ಬೆರಗಾಗ್ತಾನೆ. ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿಯ ಜನರ ನಡತೆಗಳಲ್ಲಿ ವ್ಯತ್ಯಾಸವನ್ನು ಇವನು ಗಮನಿಸ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ತನ್ನೊಂದಿಗೆ ಒಬ್ಬ ಮಾರ್ಗದರ್ಶಕನನ್ನು ಕೂಡ ಇವನು ಕರೆದುಕೊಂಡು ಹೋಗ್ತಾ ಇರ್ತಾನೆ. ಯಾಕೆಂದರೆ ಈ ದಟ್ಟವಾದ ಕಾಡುಗಳಲ್ಲಿ ಬಹಳ ಬೇಗ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಬ್ಬ ಮಾರ್ಗದರ್ಶಕ ಇವನ ಜೊತೆಗೆ ಇರ್ತಾನೆ. ಹೀಗೊಮ್ಮೆ ಹೊರಟಾಗ ಕಾಡಿನಲ್ಲಿ ಅನಿರೀಕ್ಷಿತವಾಗಿ ಆನೆಗಳ ಹಿಂಡು ಇವರ ಮೇಲೆ ದಾಳಿ ಮಾಡಲಿಕ್ಕೆ ನುಗ್ಗಿ ಬರುತ್ತೆ. ಅವುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಇಬ್ಬರು ಅತ್ತಿತ್ತ ಓಡೋದಕ್ಕೆ ಶುರು ಮಾಡ್ತಾರೆ. ಮೂರ್ನಾಲ್ಕು ತಾಸುಗಳ ನಂತರ ಆನೆಗಳು ಚದುರಿ ಹೋದಾಗ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ಬಿಟ್ಟಿರ್ತಾರೆ. ಈ ಪ್ರವಾಸಿ ಮಾರ್ಗದರ್ಶಿಯನ್ನ ಹುಡುಕಿ ಹುಡುಕಿ ತುಂಬಾ ಸುಸ್ತಾಗ್ತಾನೆ. ಕೊನೆಗೆ ತನಗೆ ತಿಳಿದಂತಹ ದಾರಿಯಲ್ಲೇ ಹೋಗೋದಕ್ಕೆ ಶುರು ಮಾಡ್ತಾನೆ. ಯಾವುದೋ ಗುಡಿಸ್ಲು ಅಥವಾ ಯಾವುದೋ ಊರು ಸಿಗುತ್ತೆ ಎಂಬ ಭರವಸೆಯಲ್ಲಿ ಹೋಗ್ತಾನೆ. ಆದರೆ ಯಾವುದು ಕೂಡ ಇವನಿಗೆ ಸಿಗಲ್ಲ. ಕಾಡು ಇನ್ನಷ್ಟು ದಟ್ಟವಾಗೋದಕ್ಕೆ ಶುರುವಾಗುತ್ತೆ. ಹೃದಯವನ್ನ ಕೈಯಲ್ಲಿಟ್ಕೊಂಡು ಗಾಬರಿಯಲ್ಲಿ ಹೋಗ್ತಾನೆ. ಹಾಗೆ ಹೋಗ್ತಾ ಇರಬೇಕಾರೆ ಮುಂದೆ ದೊಪ್ಪಂತ ಯಾರೋ ಮರದಿಂದ ಹಾರಿ ಇವನ ಮೇಲೆ ಬೀಳ್ತಾರೆ. ಇವನ ಎದೆ ಹೊಡೆದೇ ಹೋಗ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ನಾಲ್ಕಾರು ಜನ ಅವನನ್ನ ಸುತ್ತುವರ್ಕೊಂಡ್ಬಿಡ್ತಾರೆ. ಮೈಯಲ್ಲಿ ವಿಚಿತ್ರ ಬಣ್ಣಗಳನ್ನು ಬಳಿದುಕೊಂಡಿದ್ದಾರೆ. ಜೋರಾಗಿ ಕಿರುಚ್ತಾ ಇದ್ದಾರೆ. ಇವನನ್ನ ಹೆಡೆಮುರಿ ಕಟ್ಬಿಟ್ಟು ಅವರು ಇದ್ದಂತಹ ಜಾಗಕ್ಕೆ ಎಳೆದುಕೊಂಡು ಹೋಗ್ತಾರೆ ಇವನನ್ನ. ಅಲ್ಲಿ ಅರ್ಧ ದಿನ ಇರೋದ್ರಲ್ಲಿ ಇವನಿಗೆ ಅರ್ಥವಾಗುತ್ತೆ ಇವರು ನರಭಕ್ಷಕರು ಅಂತ. ಅವರು ತನ್ನನ್ನ ಕೊಂದೇ ತಿನ್ನುವುದು ಖಚಿತವಾಗುತ್ತೆ ಅವನಿಗೆ. ಹೇಗಪ್ಪ ಪಾರಾಗೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗೊಂದು ವಿಚಾರ ಹೊಳೆಯುತ್ತೆ. ತನ್ನ ಬಳಿಯಲ್ಲಿದ್ದಂತಹ ವಾಚು, ಉಂಗ್ರ, ತಿನಿಸಿನ ಪೊಟ್ಟಣಗಳು, ತನ್ನ ಬಣ್ಣ ಬಣ್ಣದ ಬಟ್ಟೆಗಳನ್ನು ಅವರ ನಾಯಕರಿಗೆ ಕೊಟ್ಟು ಅವರ ಮನವನ್ನು ಮೆಚ್ಚಿಸ್ತಾನೆ. ಅವರು ಕೂಡ ಇವನಿಗೆ ಹಣ್ಣು ಹಂಪ್ಲು ಕೊಡ್ತಾರೆ. ನರಭಕ್ಷಕರ ನಾಯಕ ಈ ಪ್ರವಾಸಿಗೆ ಹೇಳ್ತಾನೆ, ಬನ್ನಿ, ನಮ್ಮದೊಂದು ವಿಶೇಷ ಆಹಾರದ ಮಳಿಗೆ ಇದೆ, ನಿಮಗೆ ಬೇಕಾದದ್ದು ಅಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದಾಗ ಪ್ರವಾಸಿಗೆ ಔಹಾರಿ ಹೋಗ್ಬಿಡ್ತಾನೆ. ಅದು ಬರೀ ನರ ಮಾಂಸವನ್ನು ಮಾರುವಂತಹ ಅಂಗಡಿ. ಆ ತಿನಿಸುಗಳನ್ನು ನೋಡಿ ಅದರ ವಾಸನೆಯನ್ನು ಕುಡಿದು ಅವನ ಹೊಟ್ಟೆ ತೊಳಸೇ ಹೋಗ್ಬಿಡುತ್ತೆ. ಆದರೆ ಅವನಿಗೆ ಆಶ್ಚರ್ಯವೆಂದರೆ ಆ ತಿಂಡಿಗಳಿಗೆ ಒಂದು ಬೆಲೆ ಪಟ್ಟಿಯನ್ನು ಹಾಕಿರ್ತಾರೆ. ಅದನ್ನು ಆತ ಓದೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿರುತ್ತೆ, ಅರ್ಚಕರಿಗೆ, ಸನ್ಯಾಸಿಗಳಿಗೆ, ಪಾದ್ರಿಗಳಿಗೆ, ಮೌಲ್ವಿಗಳಿಗೆ ಮಾಂಸದ ಬೆಲೆ ಒಂದು ತಟ್ಟೆಗೆ 20 ರೂಪಾಯಿ ಅಂತ ಹಾಕಿರ್ತಾರೆ. ಇನ್ನೊಂದು ಕಡೆ ರೈತರಿಗೆ, ನೌಕರದಾರರಿಗೆ ಮಾಂಸಕ್ಕೆ 50 ರೂಪಾಯಿ, ಇನ್ನೊಂದು ಕಡೆ ವ್ಯಾಪಾರಿಗಳ ಮಾಂಸಕ್ಕೆ ಒಂದು ತಟ್ಟೆಗೆ 100 ರೂಪಾಯಿ, ಇನ್ನೊಂದು ಕಡೆ ರಾಜಕಾರಣಿಗಳ ಮಾಂಸಕ್ಕೆ 2000 ರೂಪಾಯಿ ಅಂತ ಹಾಕಿರ್ತಾರೆ. ಇವನಿಗೆ ಆಶ್ಚರ್ಯ ಆಗತ್ತೆ, ಭಲೆ, ನರಭಕ್ಷಕರಿಗೂ ರಾಜಕಾರಣಿಗಳ ಬೆಲೆ ಏನು ಎಂದು ಗೊತ್ತಾಗಿದೆಯಲ್ಲ. ಬದುಕಿದಾಗ ಅವರಿಗಿರುವ ಅಧಿಕಾರದಿಂದ ಬೆಲೆ ಹೆಚ್ಚಿರುವುದು ಸಹಜ, ಆದರೆ ಸತ್ ಮೇಲೆ ಏಕಿಷ್ಟು ಬೆಲೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಇದೇ ಪ್ರಶ್ನೆಯನ್ನ ಅವರ ನಾಯಕರಿಗೂ ಕೂಡ ಕೇಳ್ತಾನೆ. ಆಗ ಆ ನಾಯಕ ತುಂಬಾ ಅದ್ಭುತವಾಗಿ ಉತ್ತರ ಕೊಡ್ತಾನೆ, ರಾಜಕಾರಣಿಗಳೇನೋ ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಅವರ ದೇಹವನ್ನ ಕತ್ತರಿಸಿ ಮಾಂಸವನ್ನ ತೊಳೆದು ಸಿದ್ಧ ಮಾಡುವುದಿದೆಯಲ್ಲ ಅದು ಬಹಳ ಹೇಸಿಗೆಯ ಕೆಲಸ. ಎಷ್ಟು ತೊಳೆದ್ರೂ ಕೊಳಕು ಬಿಡೋದೇ ಇಲ್ಲ. ಒಬ್ಬ ರಾಜಕಾರಣಿಯ ಮಾಂಸವನ್ನ ಸಿದ್ಧ ಮಾಡಲು ಬೇಕಾಗುವ ಸಮಯದಲ್ಲಿ ಕನಿಷ್ಠ 25 ಅಥವಾ 30 ಉಳಿದ ಮನುಷ್ಯರ ಮಾಂಸವನ್ನ ನಾವು ಶುದ್ಧ ಮಾಡಬಹುದು. ಇಷ್ಟು ಪರಿಶ್ರಮ ಪಡುವುದರಿಂದಲೇ ರಾಜಕಾರಣಿಗಳ ಮಾಂಸದ ಬೆಲೆ ಹೆಚ್ಚಾಗಿ ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೇಳುಗರೆ, ಇದೊಂದು ತಮಾಷೆ ಅನಿಸ್ಬಹುದಲ್ವಾ? ಆದರೂ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿದಾಗ ಅದು ತಮಾಷೆಗಿಂತಲೂ ಹೆಚ್ಚಾಗಿ ಇನ್ನೇನನ್ನೋ ಹೇಳುತ್ತೆ ಅಂತ ನಮಗೆ ಭಾಸವಾಗುತ್ತೆ.
ಏನು ಹೇಳುತ್ತೆ ಅದನ್ನು ನಾವೇ ಯೋಚನೆ ಮಾಡಬೇಕು. ರಾಜಕಾರಣಿಗಳ ಮಾಂಸವನ್ನು ಎಷ್ಟು ತೊಳೆದ್ರೂ ಕೂಡ ಅದರ ಕೊಳೆ ಬಿಡೋದೇ ಇಲ್ವಂತೆ. ಯೋಚಿಸ್ತಾ ಇರಿ. ಧನ್ಯವಾದಗಳು.